ಸರ್ ಗಪ್ ಡಂಪ್ ಮಾಡಿಸ್ತೀರ ಅದನ್ನ ಉಪಾಧ್ಯಕ್ಷರ ನೀವು ಇಲ್ಲಿ ಬಂದ್ರೆ ಇಲ್ಲಿ ಬಂದ್ರೆ ಮತ್ ಮುಂದೋದ್ರಿ ಏನ್ ಅಡಿಗೆ ಮಾಡೋದು ಮನುಷ್ಯರೆಲ್ಲ ಈಗ ಏ ಒಂದು ಕ್ವಾರ್ಟರ್ ಕಡಿಮೆ ಮಾಡ್ಸೋಣ ಸರ್ ಇದು ಇಂಥದ್ದ ಸರ ಹಾಂ ಸರ ಹಾಂ ಅಕ್ಕಿ ಸರ ಅದು ಕೊಡಬೇಡ್ರಿ ಸರಿ ಈ ಬಾಜು ಕೊನಿ ಅದ ನೋಡೋಣ ಸರ್ ಈಗ ಸರ್ ತೋರಿಸ್ರಿ ಸರ್ ಓಪನ್ ಮಾಡಿ ಗ್ಲಾಸ್ ಸರ್ ಒಂದ್ಸ್ವಲ್ಪ ಇನ್ನೊಂದು ಸ್ವಲ್ಪ ಹಿಂದೆ ಇನ್ನೊಂದು ಸ್ವಲ್ಪ ಹಿಂದೆ ಸರ್ ತಾವು ಕೂಡ ಡ್ರೈವರ್ ಅವರು ಸರ್ ಸ್ವಲ್ಪ ಹಿಂದ್ ಬರ್ರಿ ಸರ್ ನಿನ್ನೆ ನಮ್ಮ ತಂಡಕ್ಕೆ ದೊರೆತಂತಹ ಖಚಿತ ಮಾಹಿತಿಯ ಆಧಾರದ ಮೇಲೆ ನಮ್ಮ ಅಬಕಾರಿ ಅಧೀಕ್ಷಕರಾಗಿರುವಂತಹ ವಿಜಯ್ ಕುಮಾರ್ ಹಿರೇಮಠ್ ಅವರ ನೇತೃತ್ವದಲ್ಲಿ ಒಂದು ತಂಡ ನಿನ್ನೆ ಮಧ್ಯಾಹ್ನದಿಂದನೇ ಕಾರ್ಯಾಚರಣೆಯಲ್ಲಿ ಪ್ರಾರಂಭ ಮಾಡಿತ್ತು. ನಮಗೆ ಗೋವಾದಿಂದ ಒಂದು ಲಾರಿಯಲ್ಲಿ ಮಧ್ಯ ಒಂದು ಬಾಕ್ಸ್ಗಳನ್ನು ತುಂಬಿ ಕಳ್ಳ ಸಾಗಾಣಿಕೆ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಬಂತು. ಆ ಮಾಹಿತಿ ಆಧಾರದ ಮೇಲೆ ಅವರ ನೇತೃತ್ವದಲ್ಲಿ ಹೊರಟಂಥ ತಂಡ ನಿನ್ನೆ ಮಧ್ಯಾಹ್ನದಿಂದ ನಿರಂತರವಾಗಿ ಎಲ್ಲ ವಾಹನಗಳ ಮೇಲೆ ನಿಗಾ ಇಟ್ಟು ಸಂಶಯ ಬಂದಂಥ ವಾಹನಗಳನ್ನು ಪರಿಶೀಲನೆ ಮಾಡಿದಾಗ ಅಂತಿಮವಾಗಿ ಬೆಳಗಿನ ಜಾವ 3:30 ಗಂಟೆಗೆ
ವಾಹನವನ್ನು ನಾವು ನಮ್ಮ ತಂಡ ಪತ್ತೆ ಹಚ್ಚಿತು. ಆ ಪತ್ತೆ ಹಚ್ಚಿದ ನಂತರದಲ್ಲಿ ಈ ಪ್ರಕರಣದ ವಿಶೇಷತೆ ಏನು ಅಂದ್ರೆ ಇಲ್ಲಿವರೆಗೂ ಸಹ ನಾವು ಜಪ್ತಿಪಡಿಸಿದಂತ ವಾಹನಕ್ಕೂ ಇದಕ್ಕೂ ಅತ್ಯಂತ ಮಹತ್ತರವಾದಂತ ವ್ಯತ್ಯಾಸ ಇದೆ. ಕಾರಣ ಏನು ಅಂದ್ರೆ ನೀವೆಲ್ಲ ಗಮನಿಸಿದ್ರ ಇಂದಿನಿಂದ ನೋಡ್ಲಿ ಮೇಲಿಂದ ನೋಡ್ಲಿ ಪಕ್ಕದಿಂದ ನೋಡ್ಲಿ ಅಕ್ಕಪಕ್ಕದಲ್ಲಿ ಕೇವಲ ಪ್ಲೈವುಡ್ ಶೀಟ್ ಗಳು ಮಾತ್ರ ಕಾಣಿಸ್ತಾ ಇದ್ದಾವೆ. ಆ ಪ್ಲೈವುಡ್ ಶೀಟ್ ಗಳು ಭಾರನೂ ಜಾಸ್ತಿ ಇದೆ. ಆ ಪ್ಲೈವುಡ್ ಶೀಟ್ ಗಳನ್ನು ಅತ್ಯಂತ ವ್ಯವಸ್ಥಿತವಾಗಿ ಕೊರೆದು ಚೌಕಾಕಾರದ ಬಾವಿ ತರ ಮಾಡಿ ಆ ಬಾವಿಯ ಒಳಗಡೆ ಮಧ್ಯದ ಪೆಟ್ಟಿಗೆಗಳನ್ನು ಇಟ್ಟು ಸರಬರಾಜು ಮಾಡ್ತಾ ಇದ್ದರು. ಈ ಮಧ್ಯ ಅತ್ಯಂತ ಬೆಲೆಬಾಳುವ ಮಧ್ಯ, ಅದರಲ್ಲಿ ಸಿಗ್ನೇಚರ್ ವಿಸ್ಕಿ, ಬ್ಲೆಂಡರ್ ಸ್ಪ್ರೈಡ್ ವಿಸ್ಕಿ, ಅದರ ಜೊತೆಗೆ ಕಾಲ್ಸ್ಬರ್ಗ್ ಬಿಯರ್, ಈ ಎಲ್ಲ ಮದ್ಯಗಳನ್ನು ಸಹ ಇದನ್ನು ಕಳ್ಳ ಸಾಗಾಣಿಕೆಯ ಮೂಲಕ ತಗೊಂಡು ಬರ್ತಾ ಇದ್ರು. ಈಗ ಒಟ್ಟು ಮದ್ಯದ ಮೌಲ್ಯ ಎಷ್ಟು ಅನ್ನುವಂಥದ್ದು ನಮಗೆ ಎಲ್ಲ ಬಾಕ್ಸ್ಗಳನ್ನು ಲೆಕ್ಕ ಹಾಕಿದ ಮೇಲೆ ಗೊತ್ತಾಗುತ್ತೆ. ಅಂದಾಜು ಈಗಲೇ ಹೇಳೋದು, ನಾನು ನಿಮಗೆಲ್ಲ ಮೀಡಿಯಾಗೆ ಅದನ್ನೆಲ್ಲ ರಿಲೀಸ್ ಮಾಡ್ತೀವಿ. ಈಗ ಸದ್ಯಕ್ಕೆ ಗೊತ್ತಾಗಿರೋ ಪ್ರಕಾರ ವಾಹನ ಚಾಲಕ ವೀರೇಂದರ್ ಎನ್ನುವರು ಉತ್ತರ ಪ್ರದೇಶದ ಬನಾರಸ್ ಮೂಲದವರು. ಅವ್ರನ್ನ ಆರೋಪಿಯನ್ನು ಬಂಧಿಸಿದ್ದೀವಿ. ಈಗ ಅಂತಾರಾಜ್ಯ ಪ್ರಕರಣ ಆಗಿರೋದ್ರಿಂದ ಈ ಸಂದರ್ಭದಲ್ಲಿ ಎಲ್ಲ ಮಾಹಿತಿಗಳನ್ನು ನಾವು ಹಂಚ್ಕೊಳ್ಳೋದು ಕಷ್ಟ ಆಗುತ್ತೆ. ಅದೇ ಆ ಪ್ರಕರಣ ಇನ್ನೂ ನಾವು ಎಲ್ಲಿಗೆ ಹೋಗ್ತಾ ಇತ್ತು ಅನ್ನೋದನ್ನ ಪತ್ತೆ ಹಚ್ಚಿಸ್ತಾ ಇದ್ದೀವಿ. ಗೋವಾದಿಂದ ಬರ್ತಾ ಇತ್ತು ಅನ್ನೋದು ಖಚಿತ ಆಗಿದೆ. ಇನ್ನು ಇಲ್ಲ, ಕೆಲವು ಮಾಹಿತಿಗಳನ್ನ ನಾವೇನಾಗಿದೆ ಮುಂದುವರೆದು ಆ ವ್ಯಕ್ತಿಗಳನ್ನು ಸಹ ಬಂಧಿಸಬೇಕಾಗಿರೋದ್ರಿಂದ ಈ ಸಂದರ್ಭದಲ್ಲಿ ಎಲ್ಲಿಗೆ ಹೋಗ್ತಾ ಇತ್ತು, ಯಾರು ತರಿಸ್ತಾ ಇದ್ರು ಅನ್ನೋಂಥ ಮಾಹಿತಿಯನ್ನ ನಾವು ಹೇಳೋದು ಕಷ್ಟ ಆಗುತ್ತೆ. ಹಂಗಾಗಿ ಹೌದೌದು, ಅಲ್ಲ ಈ ತರ ಕಳ್ಳ ಸಾಗಾಟಿಕೆಯನ್ನ ಇಂದಿನ ದಿನಗಳಲ್ಲಿ ನಾವು ಪತ್ತೆ ಹಚ್ಚಿದ್ವಿ. ಆದ್ರೆ ಇಷ್ಟೊಂದು ವ್ಯವಸ್ಥಿತವಾಗಿ ನಮ್ಮ ಅಬಕಾರಿ ಇಲಾಖೆಯನ್ನ ಕಣ್ ತಪ್ಪಿಸಿ ಹೋಗೋ ತರ ಮಾಡ್ತಾ ಇದ್ದದ್ದು ಇದು ತುಂಬಾ ಅತ್ಯಂತ ವ್ಯವಸ್ಥಿತವಾದಂತ ಜಾಲ. ಇದು ನಮ್ಮಲ್ಲಿ ಸುವರ್ಣ ಸೌಧ ಇದೆ ಅಲ್ಲ, ನಾವು ಹುಬ್ಳಿಯಿಂದ ವಾಪಸ್ ಬರ್ತಾ ಇತ್ತು. ಇದು ಎಲ್ಲರೂ ಅನ್ಕೊಂಡಿದ್ದಾರೆ ಮಹಾರಾಷ್ಟ್ರ ಗೋವಾದಿಂದ ನೇರವಾಗಿ ಬರ್ತಾ ಇದೆ ಅಂತ ಇತ್ತೀಚೆಗೆ. ಅದಕ್ಕೆ ಕೆಲವು ವಿಷಯಗಳನ್ನ ತಮ್ಮ ಜೊತೆ ನಾನು ಹಂಚ್ಕೊಳಕ್ ತನಿಖೆ ಹಂತದಲ್ಲಿ ಇರೋದ್ರಿಂದ ಇಷ್ಟಪಡಲ್ಲ. ಹಂಗಾಗಿ ಇದು ಗೋವಾದಿಂದ ಬರ್ತಾ ಇತ್ತು ವ್ಯವಸ್ಥಿತವಾಗಿ ನಮ್ಮನ್ನ ಒಂದು ದಾರಿ ತಪ್ಪಿಸಕ್ಕೆ, ಉಲ್ಟಾ ಮಾರ್ಗವಾಗಿ ಕರ್ನಾಟಕದಲ್ಲೆಲ್ಲೋ ಮಧ್ಯ ಕರ್ನಾಟಕಕ್ಕೆ ಎಂಟ್ರಿ ಆಗಿ ಈ ಕಡೆ ರಿಟರ್ನ್ ಬರ್ತಾ ಇತ್ತು. ಹಂಗಾಗ್ಬಿಟ್ಟು ಇದನ್ನು ಖಂಡಿಸಿದ್ದೀವಿ. ಬಾಚಿ ಅಲ್ಲ, ನಮಗೆ ಸಿಕ್ಕಿದ್ದು ಬೇರೆ, ನಮ್ಮ ಸುವರ್ಣಸೌಧದ ಎದುರುಗಡೆ ಇರ್ತಕ್ಕಂಥ ಸ್ಥಳದಲ್ಲಿ ನಾವು ಇದನ್ನು ಪತ್ತೆ ಹಚ್ಚಿದ್ದೀವಿ. ಅದು ಅಂದಾಜು, ಆಮೇಲೆ ನಿಮಗೆಲ್ಲ ಪ್ರೆಸ್ ನೋಟ್ ರಿಲೀಸ್